ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಅಂತ ಹೇಳಬಹುದು. ಸ್ಯಾಂಟ್ರೋ ರವಿ ಯಾರಾತ, ಈಗ ಅವನು ಎಲ್ಲಿದ್ದಾನೆ, ಯಾಕಿನ್ನು ಪೊಲೀಸರ ಬಲೆಗೆ ಬಿದ್ದಿಲ್ಲ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾರಿತನಿಗೆ ಶಿರಕ್ಷೆಯನ್ನು ನೀಡುತ್ತಿದ್ದಾರೆ, ವರ್ಗಾವಣೆ ದಂಧೆಕೋರನಿಗೆ ಸಾಥ್ ನೀಡುತ್ತಿರೋದಾದರೂ ಯಾರು? ಪವರ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅವನು ಯಾವ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಮೂರ್ನಾಲ್ಕು ವರ್ಷದಿಂದ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಂತೆ. ಬಿಜೆಪಿ ಸಂಸದರು ಶಾಸಕರು ರಾಜಕಾರಣಿಗಳ ಪರಿಚಯ ಇತ್ತು. ಪೊಲೀಸ್ ಇಲಾಖೆಯಲ್ಲಿರುವಂತಹ ಪೊಲೀಸರ ಜೊತೆ ಶಾಮೀಲಾಗಿ ವರ್ಗಾವಣೆ ದಂಧೆಯಲ್ಲಿ ಬಿಜಿ ಆಗಿದ್ದಾಯ್ತ. ಹಾಗಾದ್ರೆ ವರ್ಗಾವಣೆಗೊಂಡವರು ಯಾರು ಸ್ಯಾಂಟ್ರೋ ರವಿಯಿಂದ? ವರ್ಗಾವಣೆಗೆ ಸಂಬಂಧಿಸಿದಂತೆ ವಿಕ್ರಮ್ಗೆ ಸ್ಯಾಂಟ್ರೋ ರವಿ ಮೆಸೇಜ್ ಅನ್ನು ಕೂಡ ಮಾಡಿದ್ನಂತೆ. 2022ರಲ್ಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿ ಈತ ಸ್ಯಾಂಟ್ರೋ ರವಿ ಹೇಳಿಕೆಯನ್ನು ನೀಡಿದ. ರಾಜ್ಯ ಗುಪ್ತ ವಾರ್ತೆಯಲ್ಲಿ ಕೆಲಸ ಮಾಡುತ್ತಿದ್ದಂತ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ಸ್ಪೆಕ್ಟರ್ ಜಿ ಕೆ ಸುಬ್ರಹ್ಮಣ್ಯ ಅವರ ವರ್ಗಾವಣೆಯನ್ನ ಇತ್ತ ಮಾಡಿಸಿದಂತೆ. ಆರ್ಆರ್ ನಗರ ಪೊಲೀಸರು ಅಫಿಡವಿಟ್ ಸಲ್ಲಿಸಿ ಯಾಕೆ ಸುಮ್ಮನಾದ್ರು, ಯಾರ ಒತ್ತಡಕ್ಕೆ ಸುಮ್ಮನಾದ್ರು ಅನ್ನೋ ಪ್ರಶ್ನೆ. ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿದ್ರು ಕೂಡ ಅದಾದ ಮೇಲೆ ಪ್ರಕರಣ ಮುಂದಕ್ಕೆ ಹೋಗಲಿಲ್ಲ ಯಾಕೆ, ಆತನನ್ನು ಬಂಧಿಸಲಿಲ್ಲ ಯಾಕೆ, ಆತನ ವಿರುದ್ಧ ಪ್ರಕರಣ ದಾಖಲಾಗಲಿಲ್ಲ ಯಾಕೆ, ಅನುಮಾನಕ್ಕೆ ಕಾರಣವಾಗಿದೆ ಆರ್ಆರ್ ನಗರ ಪೊಲೀಸರ ನಡೆ ಅಂತಾನೆ ಹೇಳ್ಬೋದು. ಎಲ್ಲ ಗೊತ್ತಿದ್ದು ಅಫಿಡವಿಟ್ ಸಲ್ಲಿಸ್ತಾರೆ ನ್ಯಾಯಾಲಯಕ್ಕೆ, ಆದರೆ ಅದಾದ ಮೇಲೆ ಮುಂದಕ್ಕೆ ಹೋಗಲೇ ಇಲ್ಲ ಪ್ರಕರಣ ಯಾಕೆ ಅನ್ನೋ ಪ್ರಶ್ನೆ. ರಾಜ್ಯ ಗುಪ್ತವಾರ್ತೆಯಲ್ಲಿದ್ದ ಇನ್ಸ್ಪೆಕ್ಟರ್ ಜಿ ಕೆ ಸುಬ್ರಹ್ಮಣ್ಯ ಅವರ ವರ್ಗಾವಣೆ ಮಾಡಿಸಿದಂತೆ. ರಾಜ್ಯ ಗುಪ್ತವಾರ್ತೆಯಲ್ಲಿದ್ದ ಇನ್ಸ್ಪೆಕ್ಟರ್ ಜಿ ಕೆ ಸುಬ್ರಹ್ಮಣ್ಯ ಅವರು ಹಲಗೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮಳವಳ್ಳಿ ಠಾಣೆಗೆ ವರ್ಗ, ಅಶೋಕ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವರ್ಗಾವಣೆ ವಿಚಾರ. ವರ್ಗಾವಣೆಗೆ ಸಂಬಂಧಿಸಿದಂತೆ ವಿಕ್ರಮ್ಗೆ ಸ್ಯಾಂಟ್ರೋ ರವಿಯೇ ಮೆಸೇಜ್ ಕಳಿಸಿದಂತೆ, ಇದೆಲ್ಲ ನಾನೇ ಮಾಡಿಸಿರೋದು ಅನ್ನೋ ನಿಟ್ಟಿನಲ್ಲಿ. ಶಿವಮೊಗ್ಗ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಂದ್ರ ವರ್ಗಾವಣೆ ವಿಚಾರವಾಗೂ ಕೂಡ ಮೆಸೇಜ್ ಮಾಡಿದಂತೆ. ಗೃಹ ಸಚಿವರ ಸ್ನೇಹಿತರಾದ ಶ್ರೀನಾಥ್ ಮೂಲಕ ಈ ದಂಧೆಯನ್ನು ನಡೆಸ್ತಾ ಇದ್ದ. ಲಕ್ಷ ಲಕ್ಷ ಕೋಟಿ ಕೋಟಿ ಹಣವನ್ನು ಇಸ್ಕೊಂಡು ಯಾರಿಗೆ ಎಲ್ಲಿ ಬೇಕೋ ಅಲ್ಲಿ ವರ್ಗಾವಣೆಯನ್ನು ಈತ ಮಾಡಿಸ್ಕೊಡ್ತಾ ಇದ್ದ. ಗೃಹ ಸಚಿವರ ಸ್ನೇಹಿತರಾದ ಶ್ರೀನಾಥ್ ಮೂಲಕ ಈ ಕೆಲಸವನ್ನು ಈತ ಮಾಡ್ತಾ ಇದ್ದ. ರಾಜಕೀಯ ಒತ್ತಡಕ್ಕೆ ಮಣುದ್ರ ಆರ್ಆರ್ ನಗರ ಪೊಲೀಸರು ಅಂತ, ಯಾಕಂದ್ರೆ ಈ ಹಿಂದೆಯೇ ಈತನ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಅಫಿಡವಿಟ್ ಅನ್ನು ಸಲ್ಲಿಸ್ತಾರೆ, ಸಲ್ಲಿಸಿದ ಮೇಲೆ ಸುಮ್ಮನೆ ಆಗ್ತಾರೆ, ಅಷ್ಟರಲ್ಲಿ ಅವ್ರಿಗೆ ಯಾವುದೋ ರಾಜಕೀಯ ಪ್ರೆಷರ್ ಬಂತ, ಅದಕ್ಕೆ ಆರ್ಆರ್ ನಗರ ಪೊಲೀಸರು ಸುಮ್ಮನಾದ್ರ, ರಾಜಕೀಯ ಒತ್ತಡಕ್ಕೆ ಮಣುದ್ರ. ಹಾಗಾದ್ರೆ ಆ ಒತ್ತಡ ಹಾಕಿದ್ದ ರಾಜಕಾರಣಿಯಾದರೂ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ. ಜೊತೆಗೆ ಈತ ಮೂರ್ನಾಲ್ಕು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಕಾರ್ಯಕರ್ತನ ಕೆಲಸ ಕೂಡ ಮಾಡ್ತಾ ಇದ್ದ. ಯಾವ ಪಕ್ಷದ ಕಾರ್ಯಕರ್ತ ಇವನು, ಯಾವ ಪಕ್ಷಕ್ಕೆ ಸೇರ್ತಾನೆ ಇವನು ಅಂತ ಗಮನಿಸೋದಾದರೆ, ಬಿಜೆಪಿ ಸಂಸದರು ಶಾಸಕರು ರಾಜಕಾರಣಿಗಳ ಪರಿಚಯ ಇತ್ತು. ಫೋಟೋ ವಿಡಿಯೋ ಅವರಿಗೆ ಮೆಸೇಜ್ ಮಾಡಿರೋದು, ಅವರಿಗೆ ಕಾಲ್ ಮಾಡಿ ಮಾತನಾಡಿರೋದು, ಎಲ್ಲ ಸ್ಕ್ರೀನ್ಶಾಟ್ ಇದೆ, ಎಲ್ಲ ಸ್ಟೇಟಸ್ಗೆ ಹಾಕ್ತಿದ್ದ. ಫೋಟೋ ವಿಡಿಯೋ ಸೆಲ್ಫಿ ತಗೊಂಡಿರೋದು, ಇನ್ನೊಂದು ವಿಡಿಯೋ ನೋಡ್ಬೋದು ನಾವೀಗ, ಬಿಜೆಪಿ ನಾಯಕರ ಮುಂದೆ ನಿಂತಿರೋದು. ಅಷ್ಟು ಕ್ಲೋಸ್ ಇದಾರ ಅನ್ನೋ ಪ್ರಶ್ನೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.